श्री गुरुभ्यो नमः। हरि ओम। सर्व वेदांत सिद्धांतं गोचरं तमगोचरं गोविंदं परमानंदं सद्गुरुं प्रणतोस्म्यहं। ई प्रपंच अंत हेळुवंतद्दु नडेयबेकाद्रे अदु सुललितवागि क्रम प्रकारवागि चेन्नागि नडेदुकोंडु होगबेकाद्रे ई ज्ञान अंत हेळुवंतद्दु बहळ मुख्यवागिदे। ई ज्ञान अंत हेळुवंतद्दन्नु भगवंत ಪ್ರತಿಯೊಂದು ಪ್ರಾಣಿ ಪಕ್ಷಿಗಳು ಜೀವ ಜಂತುಗಳು ಸೃಷ್ಟಿಗೊಳ್ಳುವಂತಹ ಸಂದರ್ಭದಲ್ಲಿ ಆತ ಕೊಟ್ಟೇ ಕೊಡ್ತಾನೆ. ಆ ಭಗವಂತ ಕೊಟ್ಟ ಜ್ಞಾನವನ್ನೇ ನಾವು ಉಪಯೋಗ ಮಾಡಿಕೊಳ್ಳುವಂಥದ್ದು, ತನ್ಮೂಲಕ ಪ್ರಪಂಚ ಅಂತ ಹೇಳುವಂಥದ್ದು ಸುಲಲಿತವಾಗಿ ವ್ಯವಸ್ಥಿತವಾಗಿ ನಡೆದುಕೊಂಡು ಹೋಗಲಿಕ್ಕೆ ಅದು ಸಹಾಯವಾಗುವಂಥದ್ದು. ಪ್ರಾಣಿ ಪಕ್ಷಿಗಳಿಗೆ ಅವುಗಳು ಅಭಿವೃದ್ಧಿ ಹೊಂದುವುದಕ್ಕೂ ಮತ್ತು ತಮ್ಮ ಆಹಾರವನ್ನು ಸಂಪಾದನೆ ಮಾಡಿಕೊಂಡು ಅವು ಬದುಕಲಿಕ್ಕೆ ಮಾತ್ರ ಇರುತ್ತದೆ ಹೊರತು ಮನುಷ್ಯನಾಗಿ ವಿಶೇಷವಾದಂತಹ ಜ್ಞಾನ ಅಂತ ಹೇಳುವಂಥದ್ದು ಇರುವುದಿಲ್ಲ. ಮನುಷ್ಯನಿಗೆ ಭಗವಂತ ಒಂದು ಯೋಚಿಸುವ ಶಕ್ತಿಯನ್ನು ಕೊಟ್ಟಿದ್ದಾನೆ, ಬುದ್ಧಿಶಕ್ತಿಯನ್ನು ಕೊಟ್ಟಿದ್ದಾನೆ. ಈ ಯೋಚಿಸುವ ಶಕ್ತಿ ಬುದ್ಧಿಶಕ್ತಿ ಇತ್ಯಾದಿಗಳನ್ನು ಆತ ಉಪಯೋಗ ಮಾಡಿಕೊಂಡು ಜ್ಞಾನವನ್ನು ಸಂಪಾದಿಸಿಕೊಂಡು ಈ ಪ್ರಪಂಚದ ಸರ್ವತೋಮುಖ ಅಭಿವೃದ್ಧಿಗೆ ಆತ ಕಾರಣನಾಗಬೇಕು. ಇದು ದೈವೀ ಸಂಕಲ್ಪವಾಗಿರುತ್ತದೆ. ಅಂದ ಮಾತ್ರಕ್ಕೆ ಮನುಷ್ಯ ಅಹಂಕಾರಿಯಾಗಬಾರದು. ನಾನು ಘನಕರವಾದಂತಹ ಕಾರ್ಯವನ್ನು ಮಾಡಿದೆ, ಈ ರೀತಿಯಾದ ಚಿಂತನೆ ಬರಬಾರದು. ಯಾಕಂದರೆ ನಮಗೆ ಆ ಮೂಲ ಶಕ್ತಿ ಅಂತ ಹೇಳುವಂಥದ್ದು ಅದು ಭಗವಂತನಿಂದ ನಮಗೆ ಕೊಡಲ್ಪಟ್ಟಿದೆ. ಈ ಸತ್ಯವನ್ನು ನಾವು ಅರಿತುಕೊಳ್ಳಬೇಕು. ಹಾಗೆ ಈ ಜ್ಞಾನ ಅಂತ ಹೇಳುವಂಥದ್ದು ಬಹಳ ವಿಶೇಷವಾದದ್ದು. ಹಾಗೆ ಈ ಜ್ಞಾನದಲ್ಲಿ ಮನುಷ್ಯ ಹೇಗೆ ಉಪಯೋಗ ಮಾಡಿಕೊಳ್ಬೇಕು? ಜ್ಞಾನದಲ್ಲಿ ಎರಡು ರೀತಿಯಾದಂಥ ವಿಧ. ಮನುಷ್ಯರು ಹೆಚ್ಚಾಗಿ ತಮ್ಮ ಲೌಕಿಕ ಜೀವನಕ್ಕಾಗಿ ಅವರು ಮಾಡಿಕೊಳ್ಳುವಂತಹ ಜ್ಞಾನ, ಅರ್ಥಾತ್ ಅಭಿವೃದ್ಧಿಪಡಿಸಿಕೊಳ್ಳುವ ಜ್ಞಾನ. ತಾವು ಸುಖವಾಗಿರಬೇಕು, ತಮ್ಮವರು ಸುಖವಾಗಿರಬೇಕು, ತಾನು ಶ್ರೇಯಸ್ಸನ್ನು ಪಡೆಯಬೇಕು. ಈ ರೀತಿ ಲೌಕಿಕ ಜೀವನದಲ್ಲಿ ಯಶಸ್ಸನ್ನು ಪಡೆಯುವುದಕ್ಕಾಗಿ ಆತ ಮಾಡುವಂತಹ ಚಟುವಟಿಕೆ ಪ್ರಯತ್ನಗಳು ಒಂದು ರೀತಿಯಾದಂತಹ ಜ್ಞಾನ ಅಂತಾದರೆ, ಇನ್ನೊಂದು ರೀತಿಯಾದಂತಹ ಜ್ಞಾನ ಪಾರಮಾರ್ಥಿಕವಾದದ್ದು. ಈ ಮನುಷ್ಯನ ಜನ್ಮ ಅಂತೇಳುವಂಥದ್ದು ಅದು ಕೊನೆಯ ಜನ್ಮ. ಹೇಗೆ ಕೊನೆಯ ಜನ್ಮವಾಗುತ್ತದೆ? ಅನೇಕ ಯೋನಿಗಳನ್ನು ದಾಟಿ, ಅನೇಕ ಜೀವರಾಶಿಗಳನ್ನು ದಾಟಿ ಕೊನೆಗೆ ಜ್ಞಾನದ ಕೊನೆಯ ಹಂತದಲ್ಲಿ ಆತ ಮಾನವನ ಬಸುರಿನಿಂದ ಹುಟ್ಟಿ ಬರುವಂಥದ್ದು. ಹಾಗಾಗಿ ಭಗವಂತ ನಮಗೆ ಏನು ಮಾಡುತ್ತಾನೆ ಅಂದರೆ, ನಿನಗೆ ಎಲ್ಲ ರೀತಿಯಾದಂಥ ಜ್ಞಾನವನ್ನು ಕೊಟ್ಟಿದ್ದೇನೆ, ಅನೇಕ ಜನ್ಮಗಳಲ್ಲಿ ನೀನು ಅನೇಕ ಸುಖ ದುಃಖ ಕಷ್ಟಗಳನ್ನು ಅನುಭವಿಸಿ ಮನುಷ್ಯ ಜನ್ಮದಲ್ಲಿ ಬಂದಿದ್ದೆ. ಹಾಗಾಗಿ ಆ ಜ್ಯೋತಿ ಅಂತ ಹೇಳುವಂಥದ್ದು ಎಲ್ಲಿಂದ ಬಂತು, ಅಲ್ಲೇ ಮತ್ತೆ ಹೋಗಿ ಸೇರಿಕೊಳ್ಳಬೇಕಾದ್ರೆ ನೀನು ಪಾರಮಾರ್ಥಿಕವಾದಂತಹ ಜ್ಞಾನವನ್ನು ನೀನು ಪಡ್ಕೊಳ್ಬೇಕು, ತನ್ಮೂಲಕ ಶ್ರೇಷ್ಠತೆಯನ್ನು ಹೊಂದಬೇಕು. ಒಂದು ವೇಳೆ ಆ ರೀತಿಯಾಗಿ ಮೋಕ್ಷವನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲಂತಾದರೂ ಕೂಡ ಕಡೆಗೆ ಒಂದು ರೀತಿಯಾಗಿ ಮಾನಸಿಕವಾಗಿ ನೆಮ್ಮದಿಯನ್ನು ಪಡೆಯಬೇಕು. ಮತ್ತೆ ಮಾನವನಾಗಿ ಹುಟ್ಟಿದಾಗ ಇನ್ನೂ ಹೆಚ್ಚಿನದಾದಂತಹ ಶ್ರೇಯಸ್ಸನ್ನು ಪಡೆಯುವಂತಹ ಕರ್ಮಗಳನ್ನು ಮಾಡಿಕೊಳ್ಬೇಕು, ಇಂತಹ ಜ್ಞಾನವನ್ನು ಪಡಿಬೇಕು. ಇಲ್ಲದಿದ್ದರೆ ಪುನರಪಿ ಜನನಂ ಪುನರಪಿ ಮರಣಂ ಅಂತ ಹೇಳಿದಾಗೆ ಮತ್ತೆ ಪುನಃ ನಾವು ಈ ಆ ಜನನ ಮರಣದ ಚಕ್ರದಲ್ಲಿ ಮತ್ತೆ ಸಿಕ್ಕಿ ನಾವು ಸುಖ ದುಃಖಗಳನ್ನು ಅನುಭವಿಸಬೇಕಾಗ್ತದೆ. ಅಂತಹ ಪರಿಸ್ಥಿತಿ ನಮಗೆ ಬಂದು ಒದಗ್ತದೆ. ಹಾಗಿರಬೇಕಾದರೆ ಲೌಕಿಕ ಜೀವನದ ಈ ಜ್ಞಾನವನ್ನು ಹೊರತುಪಡಿಸಿ ಪಾರಮಾರ್ಥಿಕವಾದಂಥ ಜ್ಞಾನವನ್ನು ನಾವು ಹೇಗೆ ಸಂಪಾದನೆ ಮಾಡಬಹುದು, ಅದನ್ನು ಹೇಗೆ ಪಡ್ಕೊಳ್ಳಿಕ್ಕೆ ಸಾಧ್ಯ ಉಂಟು ಅಂದರೆ, ಸ್ವ ಅಧ್ಯಾಯ ತತ್ವಸಾರದಂತಹ ಪ್ರವಚನಗಳಿಂದ ಮತ್ತು ಜಗದ್ಗುರುಗಳ ಆ ನುಡಿಮುತ್ತುಗಳನ್ನು ಕೇಳಿ ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸುವ ಮೂಲಕ ಈ ರೀತಿಯಾದಂಥ ವಿಶೇಷ ಜ್ಞಾನವನ್ನು ಮನುಷ್ಯನು ಪಡೆದುಕೊಳ್ಳಿಕ್ಕೆ ತನ್ಮೂಲಕ ಸಾಧ್ಯವಾಗುತ್ತದೆ. ಮನುಷ್ಯನ ದುರಾಸೆಗಳೆಲ್ಲ ಅಳೆದು ಸಂತೃಪ್ತಿ ಅಂತ ಹೇಳುವಂಥದ್ದು ಅವನಿಗೆ, ಸಮಾಧಾನ ಅಂತ ಹೇಳುವಂಥದ್ದು ಅವನಿಗೆ ಈ ಮೂಲಕ ಲಭಿಸಲಿಕ್ಕೆ ಅಲ್ಲಿ ಸಾಧ್ಯವಾಗುತ್ತದೆ. ಹಾಗೆಯೇ ಸಮಸ್ತ ಸೃಷ್ಟಿಯಲ್ಲಿ ಶಿವತತ್ವ ಕಾಣುವ ದೃಷ್ಟಿ ಅಲ್ಲಿ ಅರಳಿ ನಿಲ್ಲುತ್ತದೆ. ಅದಕ್ಕೋಸ್ಕರ ಸ್ವ ಅಧ್ಯಾಯವನ್ನು ಮಾಡಬೇಕು, ಪ್ರವಚನಗಳನ್ನು ಕೇಳಬೇಕು, ಶ್ರೇಷ್ಠರಾದವರಂತಹ ಅನುಭವಿ ಮಾತುಗಳನ್ನು ಕೇಳಿ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಆಗ ಸಮಸ್ತ ಸೃಷ್ಟಿಯಲ್ಲಿ ಶಿವತತ್ವವನ್ನು ಕಾಣುವಂತಹ ಯೋಗ್ಯತೆ ಅಂತ ಹೇಳುವಂಥದ್ದು ಅವನಿಗೆ ಬರ್ತದೆ. ಹಾಗೆ ಇಂದ್ರಿಯಗಳಿಗೆ ಸೋಲದ ಆತ್ಮಬಲ ಅಂತ ಹೇಳುವಂಥದ್ದು ಉಂಟಾಗ್ತದೆ. ಇಲ್ಲದಿದ್ದರೆ ಸಾಮಾನ್ಯರಾದಂತಹ ಮನುಷ್ಯರಿಗೆ ಆ ಇಂದ್ರಿಯಗಳ ಆಸೆ ಅಂತ ಹೇಳುವಂಥದ್ದು,
ಚೆನ್ನಾಗಿ ಕಂಡದ್ದನ್ನು ನಾವು ಕಾಣ್ತಾ ಇರಬೇಕು, ಚರ್ಮ ಸುಖವನ್ನು ಅನುಭವಿಸಬೇಕು, ನಾಲಿಗೆ ರುಚಿಯನ್ನು ಅನುಭವಿಸಿ, ಹೀಗೆ ಇಂದ್ರಿಯಗಳು ಏನೇನೋ ಬಯಸ್ತಾ ಇರ್ತವೆ ಅವುಗಳಿಗೆ ನಾವು ದಾಸರಾಗಬೇಕಾಗ್ತದೆ. ಆದರೆ ನಾವು ಅಧ್ಯಯನ ಮಾಡುವ ಮೂಲಕ, ಒಳ್ಳೆಯ ಮಾತುಗಳನ್ನು ಕೇಳುವ ಮೂಲಕ ಇವುಗಳಿಗೆ ಕಡಿವಾಣವನ್ನು ಹಾಕಿ ನಾವು ಶ್ರೇಷ್ಠತೆಯನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಉಂಟಾಗುತ್ತದೆ. ಹಾಗೆ ಇವೆಲ್ಲವೂ ಹೇಗೆ ಸಾಧ್ಯ? ಯೋಗ್ಯ ಸಂತರ ಸವಿಮಾತುಗಳಿಂದ, ನುಡಿ ಕುಸುಮಗಳಿಂದ ಜನರ ಜೀವನವು ಸುಂದರವೂ ಸುಮಧುರವೂ ಆಗುತ್ತದೆ. ಅಂಥ ಸಂತರ ನುಡಿಮುತ್ತುಗಳು ನಮ್ಮ ಅಂತರಂಗವನ್ನು ಬೆಳಗುವ ಜ್ಞಾನದ ದೀಪಗಳು. ಆ ಜ್ಞಾನದ ಜ್ಯೋತಿ ಅಂತ ಹೇಳುವಂಥದ್ದು ಅಷ್ಟು ಪವಿತ್ರವಾಗಿ ಇರುವಂಥದ್ದು. ಅವರ ಅಮರ ನುಡಿಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಉದಾಹರಣೆಗೆ, ಇತ್ತೀಚೆಗೆ ಶ್ರೀ ಕ್ಷೇತ್ರ ಶೃಂಗೇರಿಯ ಶ್ರೀ ಶಾರದಾ ಪೀಠಾಧೀಶ್ವರರಾದಂತಹ ಜಗದ್ಗುರು ಶ್ರೀ ಶ್ರೀ ವಿದುಶೇಖರ ಭಾರತೀ ಶ್ರೀಗಳು ಉಡುಪಿ ಕುಂಜಿಬೆಟ್ಟಿನ ಶಾರದಾ ಮಂದಿರಕ್ಕೆ ಬಂದ ಸಂದರ್ಭದಲ್ಲಿ ಭಕ್ತ ಜನರನ್ನು ಉದ್ದೇಶಿಸಿ ಅವರು ಮಾತನಾಡಿದಂಥ, ಅಂದರೆ ಆಶೀರ್ವಚನವನ್ನು ನೀಡುವಂತಹ ಸಂದರ್ಭದಲ್ಲಿ, ಮಾನವ ಯಾವತ್ತೂ ಚಟುವಟಿಕೆಗಳ ಮೂಲಕ ಜ್ಞಾನವನ್ನು ಪಡ್ಕೊಳ್ಬೇಕು. ಹಾಗಾದರೆ ಆತನ ಚಟುವಟಿಕೆಗಳ ಮೂಲಕ ಜ್ಞಾನವನ್ನು ಹೇಗೆ ಕಂಡುಕೊಳ್ಬೇಕು ಅಂದರೆ, ಇದನ್ನು ಚೈತನ್ಯವೆಂದು ಅಥವಾ ವಿಜ್ಞಾನವೆಂದು ಹೇಳಬಹುದು. ಈ ಜ್ಞಾನ ಅಂತ ಹೇಳುವಂಥದ್ದು ಮನುಷ್ಯನಿಗೆ ಚೈತನ್ಯ. ಹಾಗಾದರೆ ಅದು ಹೇಗೆ ಚೈತನ್ಯವಾಗುತ್ತದೆ ಅಂದರೆ, ಪ್ರಪಂಚ ಅನ್ನೋದು ಸೃಷ್ಟಿಯಾಗಿ ಸೂರ್ಯ ಚಂದ್ರ ವಾಯು ಅಗ್ನಿ ಹಾಗೂ ಇವುಗಳೆಲ್ಲವೂ ಕೂಡ ಸರಿಯಾದ ಸಮಯದಲ್ಲಿ ಸರಿಯಾದ ಕ್ರಮದಲ್ಲಿ ತಮ್ಮ ತಮ್ಮ ಕಾರ್ಯಗಳನ್ನು ಮಾಡುವುದರಿಂದ ಈ ಪ್ರಪಂಚ ಅಂತ ಹೇಳುವಂಥದ್ದು ಸುಲಲಿತವಾಗಿ ನಡೆದುಕೊಂಡು ಹೋಗಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾದರೆ ಇವುಗಳಿಗೆಲ್ಲ ಮೂಲವಾದಂತಹ ಶಕ್ತಿ ಅಂತ ಹೇಳುವಂಥದ್ದು ಯಾವುದು ಅಂದರೆ, ಅವುಗಳ ಒಳಗೆ ಇರುವಂತಹ ಆ ಚೈತನ್ಯ ಅಂತ ಹೇಳುವಂಥದ್ದು ಭಗವಂತ. ಸಾಮಾನ್ಯರಾದಂತಹ ನಮ್ಮಲ್ಲೂ ಅಷ್ಟೇ, ನಾವು ಚಟುವಟಿಕೆಯಿಂದ ಇರಬೇಕಾದ್ರೆ, ನಮ್ಮಿಂದ ಏನಾದರೂ ಒಳ್ಳೆಯ ಕಾರ್ಯಗಳು ಆಗಬೇಕಾದ್ರೆ, ಆ ಚೈತನ್ಯ ಅಂತ ಹೇಳುವಂಥದ್ದು ನಮ್ಮ ದೇಹದಲ್ಲಿ ಇರ್ತದೆ, ಆತ್ಮದಲ್ಲಿ ಇರ್ತದೆ. ಆದ ಕಾರಣ ಆತ್ಮನೇ ಪರಮಾತ್ಮ ಅಂತ ಹೇಳಿ ನಾವು ಅಲ್ಲಿ ಋಷಿಮುನಿಗಳು ಶ್ರೇಷ್ಠರಾದವರು ನಮಗೆ ಹೇಳಿರುವಂಥದ್ದು. ಅಂತಹ ಪರಮಾತ್ಮನೇ ಈ ಪ್ರಕೃತಿಯಲ್ಲೂ ಕೂಡ ಚೈತನ್ಯ ರೂಪದಲ್ಲಿ ಇದ್ದು ಈ ಪ್ರಪಂಚ ಅಂತ ಹೇಳುವಂಥದ್ದು ನಿರ್ವಿಘ್ನವಾಗಿ ಸುಲಲಿತವಾಗಿ ನಡೆದುಕೊಂಡು ಹೋಗಲಿಕ್ಕೆ ಅಲ್ಲಿ ಸಹಾಯವಾಗುವಂಥದ್ದು, ಸಹಕಾರಿ ಆಗುವಂಥದ್ದು. ಹಾಗೆ ಹೀಗೆ ಈ ದೇವರು ಈ ಕೆಲಸ ನಿರಂತರವಾಗಿ ನಡೆಯುತ್ತಿರಲು ಅಂತರ್ವ್ಯಾಮಿಯಾದಂಥ ಚೇತನವೇ, ಆ ಚೇತನವನ್ನು ನಾವು ಭಗವಂತ ಅಂತ ಹೇಳ್ತೇವೆ. ಆ ಭಗವಂತನನ್ನು ಸಾಮಾನ್ಯರಾದ ನಾವು ಯಾವ ರೂಪಿನಿಂದಾದರೂ ನೋಡ್ಬೋದು. ನಮಗೆಲ್ಲರಿಗೂ ಕೂಡ ಒಬ್ಬೊಬ್ಬರಿಗೆ ಒಂದೊಂದು ನಾವು ದೇವರನ್ನು ನಾವು ಕಾಣ್ತೇವೆ. ಆದರೆ ಆ ದೇವರ ಚೈತನ್ಯ ಮೂಲ ಅಂತ ಹೇಳುವಂಥದ್ದು ಭಗವಂತನೇ ಆಗಿರುತ್ತಾನೆ ಎಂಬಂಥ ಸತ್ಯವನ್ನು ನಾವು ಅರಿತುಕೊಳ್ಳಬೇಕಾಗ್ತದೆ. ಹಾಗೆ ಈ ಉಪಾಸನೆಯನ್ನು ನಾವು ಮಾಡಿದಾಗ ನಮಗೆ ಶ್ರೇಷ್ಠವಾದಂತಹ ಜ್ಞಾನ ನಮಗೆ ಲಭ್ಯವಾಗುತ್ತದೆ. ಹಾಗೆ ಅಂತರ್ಯಾಮಿಯಾದಂಥ ಚೇತನವನ್ನು ನಾವು ಯಾವತ್ತೂ ಸ್ತುತಿಸಬೇಕು, ಭಜಿಸಬೇಕು. ಯಜ್ಞ ಯಾಗಾದಿ ಇತ್ಯಾದಿಗಳ ಮೂಲಕ ನಾವು ಯಾವುದೇ ರೂಪಿನಿಂದ ಕೂಡ ಅಲ್ಲಿ ಭಗವಂತನನ್ನು ನಾವು ಸೇವಿಸಲಿಕ್ಕೆ ಸಾಧ್ಯ ಉಂಟು. ನವವಿಧವಾದಂತಹ ಭಕ್ತಿ ಅಂತ ಹೇಳ್ತಾರೆ. ಆ ನವವಿಧವಾದಂತಹ ಭಕ್ತಿಯಲ್ಲಿ ಭಗವಂತನನ್ನು ಯಾವುದೇ ರೀತಿಯಿಂದ ಪೂಜಿಸಿದ್ರು ಅರ್ಚಿಸಿದ್ರು ಕೂಡ ಅದೆಲ್ಲವೂ ಕೂಡ ಅಲ್ಲಿ ಭಗವಂತನಿಗೆ ಹೋಗಿ ಸೇರುವಂಥದ್ದು. ಆದರೆ ಪೂಜಿಸುವಾಗ ನಮ್ಮ ಶಕ್ತಿ ಅನುಗುಣವಾಗಿ, ಪತ್ರಂ ಪುಷ್ಪಂ ಫಲಂ ತೋಯಂ ಅಂತ, ಇದರಲ್ಲಿ ಯಾವುದಾದ್ರೂ ಒಂದು ಸಾಂಕೇತಿಕವಾಗಿ ನಾವು ಅದನ್ನು ಹಿಡಿದುಕೊಂಡು ಭಗವಂತನನ್ನು ಪೂಜಿಸಲಿಕ್ಕೆ ಇದರಿಂದ ಸಾಧ್ಯವಾಗುತ್ತದೆ. ಹೀಗೆ ಈ ಪೀಠದಲ್ಲಿ, ಅಂದರೆ ಜಗದ್ಗುರು ಪೀಠದಲ್ಲಿ ವಿರಾಜಮಾನರಾದಂತಹ ಎಲ್ಲ ಯತಿವರ್ಯರು ಮಹಾತಪಸ್ವಿಗಳಾಗಿದ್ದು ಜ್ಞಾನ ಪ್ರಸಾರ ಕಾರ್ಯಕ್ಕೆ ತಮ್ಮದೇ ಆದಂತಹ ವಿಶೇಷ ಕೊಡುಗೆಗಳನ್ನು ಅನಾದಿ ಕಾಲದಿಂದಲೂ ಅವರು ನೀಡುತ್ತಲೇ ಬಂದಿದ್ದಾರೆ. ಹಾಗೆ ಅವರ ಜ್ಞಾನ ಪ್ರಸಾರಕ್ಕೆ ಈ ಪ್ರಪಂಚಕ್ಕೆ ಇದು ಮಾದರಿಯಾಗಿದೆ. ಯಾಕಂದರೆ ನಾವು ಜಗದ್ಗುರುಗಳ ವಾಣಿಯನ್ನು ಯಾಕೆ ಕೇಳಬೇಕು ಅಂತೇಳಿದರೆ ಅದರಲ್ಲಿ ಅಷ್ಟು ವಿಶೇಷವಾದಂಥ ಶಕ್ತಿ ಇದೆ, ವಿಷಯವಿದೆ, ಜ್ಞಾನವಿದೆ. ಹಾಗೆ ಶಂಕರಾಚಾರ್ಯರು ಪಂಚಾಯತನ ಪೂಜಾ ಪದ್ಧತಿಯನ್ನು ಜಾರಿಗೆ ತಂದರು. ಯಾಕೆ ತಂದರು? ಅಂದು ಅಂದರೆ ಅವರು ಹುಟ್ಟುವ ಮೊದಲು ಈ ದೇಶದಲ್ಲಿ ಅನೇಕ ಪಂಥಗಳಿದ್ದವು. ಅನೇಕ ಪಂಥಗಳು ತಮ್ಮ ಪಂಥವೇ ಶ್ರೇಷ್ಠ, ತಮ್ಮ ಧರ್ಮವೇ ಶ್ರೇಷ್ಠ, ತಾವು ನಂಬುವ ದೇವರೇ ಶ್ರೇಷ್ಠ ಅಂತ ಬಡೆದಾಡಿಕೊಳ್ತಾ ಇದ್ರು. ನಮ್ಮ ಈ ಧರ್ಮದಲ್ಲಿ ಅನ್ಯೋನ್ಯತೆ ಅಂತ ಹೇಳುವಂಥದ್ದು ಇರಲಿಲ್ಲ.
ಆಗ ಎಲ್ಲ ದೇವರುಗಳನ್ನು ಸೂಚಿಸಿ ಪಂಚಾಯತನ ಪೂಜಾ ಪದ್ಧತಿಯನ್ನು ಜಾರಿಗೆ ತಂದು ಈ ಧರ್ಮವು ಉಳಿಯುವಂತೆ ಅಲ್ಲಿ ಸಹಕಾರಿಯಾದರು. ಹಿಂದೂ ಧರ್ಮದ ಉಳಿವಿಗೆ ಕಾರಣರಾದಂತಹ ಆ ದಿವ್ಯ ತೇಜ ಅವರಾಗಿದ್ದಾರೆ. ಹಾಗಾದರೆ ನಾವು ಭವ್ಯವಾದಂತಹ ಮನೆಯನ್ನು ಕಟ್ಟಿದರೆ, ಆಸ್ತಿ ಅಂತಸ್ತು ಸುಖ ಸಂಪತ್ತುಗಳನ್ನು ಐಶ್ವರ್ಯಗಳನ್ನು ಸಂಪಾದಿಸಿದರೆ ನಮ್ಮ ಬದುಕು ಸಾರ್ಥಕವಾಗುವುದಿಲ್ಲ. ಎಷ್ಟು ಹೆಚ್ಚಿನ ಮನಸ್ಸಿನಲ್ಲಿ ಉಂಟು, ನಾವು ಐಶ್ವರ್ಯವಂತರಾದರೆ ನಮ್ಮ ಜನ್ಮ ಸಾರ್ಥಕವಾಯಿತು, ಈ ರೀತಿಯಾಗಿ ಚಿಂತನೆಯನ್ನು ಮಾಡುವವರಿದ್ದಾರೆ. ಹಾಗಾದರೆ ನಮ್ಮ ಮನೆಯನ್ನು ಮನವನ್ನು ಹಸನಾಗಿ ಇಟ್ಟು ಸದ್ಭಾವ ಕುಸುಮಗಳಿಂದ ಅಲಂಕರಿಸಿ ಸುಜ್ಞಾನದ ದೀಪವನ್ನು ನಾವು ಬೆಳಗಿಸಬೇಕು. ಆಗ ನಮ್ಮ ಬದುಕು ಅಂತೇಳುವಂಥದ್ದು ಸಾರ್ಥಕತೆಗೆ ಬರಲಿಕ್ಕೆ ಸಾಧ್ಯ ಉಂಟು. ಹಾಗೆ ಅಂತೆ ಜಗದ್ಗುರುಗಳ ಅನುಭವಿ ನುಡಿಮುತ್ತುಗಳನ್ನು ತಲೆಯ ಮೇಲೆ ಹೊತ್ತು ಮನೆ ಮನೆಗೂ ತಲುಪಿಸುವಂತಹ ಪವಿತ್ರವಾದಂತಹ ಕಾರ್ಯವನ್ನು ನಾವು ಮಾಡಬೇಕು. ಯಾಕೆಂದರೆ ನಾವು ಅದನ್ನು ಅರ್ಥ ಮಾಡಿಕೊಳ್ಬೇಕು. ಅರ್ಥ ಮಾಡಿಕೊಂಡು ಅದನ್ನು ನಾವು ತಿಳಿದುಕೊಂಡ ಮೇಲೆ ಇತರರಿಗೂ ಹಂಚುವಂತಹ ಕಾರ್ಯವನ್ನು ನಾವು ಮಾಡಬೇಕು. ಅದನ್ನು ಮನೆ ಮನೆಗೂ ತಲುಪಿಸಬೇಕು. ತಲುಪಿಸಿದಾಗ ಈ ಪವಿತ್ರವಾದಂತಹ ಪ್ರವಚನ ತಪಸ್ಸಿನಿಂದ ನಮ್ಮ ಮನೆ ಮನೆಗಳಲ್ಲಿ ಶಿವನ ಪ್ರಕಾಶ ಬೆಳಗಬಹುದು. ಇದರಿಂದ ಜನರಿಗೆ ಶ್ರೇಷ್ಠತೆ ಉಂಟಾಗುತ್ತದೆ. ಶಿವನ ಪ್ರಕಾಶ ಬೆಳಗಲು ನಮ್ಮಲ್ಲಿರುವಂತಹ ಕೊರತೆ ಏನೆಂದರೆ ಅದು ಸರಿಯಾದ ಜ್ಞಾನದ ಕೊರತೆ. ಹೆಚ್ಚಿನವರಿಗೆ ಈ ಆಧ್ಯಾತ್ಮಿಕ ಜ್ಞಾನ ಅಂತ ಹೇಳುವಂಥದ್ದು ಬೇಡ. ಯಾಕಂದರೆ ಆಧ್ಯಾತ್ಮಿಕ ಜ್ಞಾನವನ್ನು ಪಡೆದ ಕೂಡಲೇ ಅವರಿಗೆ ಹೊಟ್ಟೆ ತುಂಬುತ್ತದೆ ಅಂತ ಅನಿಸುವುದಿಲ್ಲ. ಆದರೆ ಹೊಟ್ಟೆ ತುಂಬುವುದು ಯಾವುದು? ಲೌಕಿಕವಾದಂಥ ಚಟುವಟಿಕೆಗಳನ್ನು ಮಾಡಿದಾಗ ನಾವು ಸಂಪಾದನೆ ಮಾಡಬಹುದು, ಹೊಟ್ಟೆ ತುಂಬಿಸಬಹುದು, ಬೇಕಾದ ಕಾಮನೆಗಳನ್ನು ಪೂರೈಸಿಕೊಳ್ಬಹುದು. ಇವೆಲ್ಲವೂ ಕೂಡ ನೀರಿನ ಮೇಲಿನ ಗುಳ್ಳೆಗಿದ್ದಂತೆ ಅದು ಶಾಶ್ವತವಾದದಲ್ಲ, ಅಶಾಶ್ವತವಾದುದು ಎಂಬಂಥ ಜ್ಞಾನ ಅವರಲ್ಲಿ ಇರುವುದಿಲ್ಲ. ಅಂತಹ ಅಜ್ಞಾನ ಇರುವುದು. ಆದರೆ ಶಾಶ್ವತವಾದಂಥ ಜ್ಞಾನ ಅಂತ ಹೇಳುವಂಥದ್ದು ವಿದ್ಯೆ. ಅವಿದ್ಯೆಯಲ್ಲ ಎಂಬುದನ್ನು ನಾವು ತಿಳ್ಕೊಳ್ಬೇಕು. ಹಾಗಿರುವಾಗ ಒಬ್ಬ ಸಾಗರದ ನೀರನ್ನು ಕುಡಿಲಿಕ್ಕೆ ಹೋಗ್ತಾನಂತೆ. ಇದಕ್ಕೊಂದು ಉದಾಹರಣೆಯನ್ನು ನಾನು ಕೊಡುವಂಥದ್ದು, ಸಾಗರದ ನೀರನ್ನು ಕುಡಿಲಿಕ್ಕೆ ಹೋದಾಗ ಸಪ್ಪೆ ಮುಖ ಮಾಡಿಕೊಂಡು ಸಾಗರದ ಹತ್ರ ಹೇಳ್ತಾನಂತೆ, ಅಯ್ಯೋ ನಿನ್ನ ನೀರಂತ ಹೇಳುವಂಥದ್ದು ಬಹಳ ಉಪ್ಪಾಗಿದೆ, ಸಿಹಿಯಾಗಿಲ್ಲ ಎಂಬುದಾಗಿ ಅಲ್ಲಿ ಆಕ್ಷೇಪಣೆಯನ್ನು ಎತ್ತಿದಂತಹ ಸಂದರ್ಭದಲ್ಲಿ ಆಗ ಸಾಗರ ಹೇಳ್ತಾನಂತೆ, ಒಬ್ಬ ಮನುಷ್ಯನಿಗೆ ಜ್ಞಾನ ಇರಬೇಕು. ಎಲ್ಲಿ ಏನನ್ನು ನೋಡಬೇಕು, ಎಲ್ಲಿ ಏನನ್ನು ಪಡೆಯಬೇಕು ಎಂಬಂಥ ಜ್ಞಾನ ಇರಬೇಕು. ನೀನು ಏನಾದರೂ ಸಿಹಿ ನೀರನ್ನು ಬಯಸಿ ಹೋಗುವುದಿದ್ದರೆ ಒಂದು ಸಿಹಿಯಾದ ಕೊಳ ಇರ್ತದೆ, ಬಾವಿ ಇರ್ತದೆ, ಪ್ರಶಾಂತವಾಗಿ ಹರಿಯುವಂತಹ ನದಿಗಳು ಇರ್ತವೆ. ಅಲ್ಲಿ ನೀನು ಹೋಗಿ ನೀರನ್ನು ಕುಡಿದರೆ ನಿನಗೆ ಈ ಅನುಭವ ಆಗುವುದಿಲ್ಲ. ಆಗ ಆ ಮನುಷ್ಯ ಸಾಗರದ ಹತ್ರ ಕೇಳ್ತಾನಂತೆ, ಹಾಗಾದರೆ ನಿನ್ನಲ್ಲಿಗೇನಿದೆ? ಆಗ ಸಮುದ್ರ ಹೇಳ್ತಾನಂತೆ, ನೀನು ಯಾವ ಸಿಹಿ ನೀರನ್ನು ಕುಡಿಯುತ್ತೀಯೋ ಆ ತೊರೆ ಕೆರೆ ಸಮುದ್ರ ಹೊಳೆಗಳಾಗಲಿ ಇವೆಲ್ಲವೂ ಕೂಡ ನನ್ನ ಹೃದಯದ ಒಳಗಿರುವಂಥದ್ದು, ಇವೆಲ್ಲವೂ ನನ್ನ ಒಳಗೆ ಅಡಗಿಕೊಂಡಿರುವಂಥದ್ದು. ಅಷ್ಟೇ ಅಲ್ಲದೆ ಮುಖ್ಯವಾಗಿ ನನ್ನ ಆಳ ಅಗಲ ರಾಜ ಗಾಂಭೀರ್ಯ ಇವುಗಳನ್ನಾದರೂ ನೀನು ನೋಡಬಾರ್ದೆ. ಈ ರೀತಿಯಾಗಿ ಮನುಷ್ಯನಿಗೆ ಹೇಳುವಂಥದ್ದು. ಮತ್ತೊಬ್ಬ ಸಿಹಿಯಾದ ಜೇನನ್ನು ಬಯಸಿ ಜೇನಿನ ತಟ್ಟಿಗೆ ಕೈ ಹಾಕಿದಂಥ ಸಂದರ್ಭದಲ್ಲಿ ಅದರಲ್ಲಿ ಬೆರಳಿಗೆ ಅಂಟಿದ ಜೇನನ್ನು ಆತ ಸವಿತಾನಂತೆ, ಅಯ್ಯೋ ಬಹಳ ರುಚಿ ರುಚಿಯಾಗಿದೆ, ಬಹಳ ಚೆನ್ನಾಗಿದೆ ಅಂತೇಳಿ ಆ ರುಚಿಗೆ ಆಸೆಪಟ್ಟು ಮತ್ತೊಮ್ಮೆ ಆ ತಟ್ಟಿಗೆ ಕೈ ಹಾಕಿದಂಥ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಜೇನುನೊಣ ಅವನ ಕೈಗೆ ಕಚ್ಚಿತದಂತೆ. ಆಗ ಅವನು ಉದ್ಗಾರ ತೆಗಿತಾನೆ, ಜೇನೇನೋ ಬಹಳ ಸಿವಿಯಾಗಿದೆ ಸವಿಯಾಗಿದೆ, ಆದರೆ ಕೈ ಬೆರಳು ಮಾತ್ರ ಉರಿಯಾಗ್ತಾ ಉಂಟು ಎಂಬುದಾಗಿ ಹೇಳಿ ಆ ನೋವನ್ನು ತಡಿಲಿಕ್ಕೆ ಆಗದೆ ಆತ ಪಲಾಯನವಾದ ಮಾಡ್ತಾನಂತೆ. ಅಂದರೆ ಈ ಜ್ಞಾನ ಅಂತೇಳುವಂಥದ್ದು, ಈ ಜೇನು ಅಂತೇಳುವಂಥದ್ದು ಆತನು ಹೊರಟು ಹೋದ ಮೇಲೆ ಅಮೃತ ಸದೃಶವಾದಂತಹ ಜೇನನ್ನು ಅಲ್ಲೇ ಅವನು ಬಿಟ್ಟು ಹೋಗಬೇಕು. ಆದರೆ ಆ ಜೇನನ್ನು ತೆಗೆಯುವುದು ಹೇಗೆ, ಅದನ್ನು ಉಪಯೋಗ ಮಾಡುವುದು ಹೇಗೆ ಎಂಬಂಥ ಆ ಜ್ಞಾನ ಅಂತ ಹೇಳುವಂಥದ್ದು ಅವನಲ್ಲಿ ಮೊದಲೇ ಇದ್ದಿದ್ರೆ, ಅದಕ್ಕೆ ಬೇಕಾದ ಸಿದ್ಧತೆಯನ್ನು ಮಾಡಿ ಜೇನನ್ನು ಆತ ಪಡೆಕೊಳ್ಳುವುದಾಗಿದ್ದರೆ ಅಲ್ಲಿ ಆತನಿಗೆ ಆ ರುಚಿಯಾದ ಜೇನಿನ ಸಂಗ್ರಹವನ್ನು ಆತ ಮಾಡಿಕೊಳ್ಳಬಹುದಿತ್ತು. ಅದಕ್ಕೆ ಹೇಳುವಂಥದ್ದು, ಈ ಪ್ರಪಂಚ ಅಂತ ಹೇಳುವಂಥದ್ದು ನಡಿಬೇಕಾದರೆ ಸರಿಯಾದ ಜ್ಞಾನ ಅಂತ ಹೇಳುವಂಥದ್ದು ಮನುಷ್ಯನಲ್ಲಿ ಇರಬೇಕಿರ್ತದೆ. ಹಾಗೆ ಜ್ಞಾನವೆಂಬುದು ಎಲ್ಲರಿಗೂ ಸಿಗುವಂಥದ್ದು ಕಷ್ಟ ಸಾಧ್ಯ, ಅದು ದುರ್ಲಭ. ಜೀವನದಲ್ಲಿ ಬಹಳ ಶ್ರದ್ಧೆಯಿಂದ ಹೇಳಿ ಅದನ್ನು ಅರ್ಥ ಮಾಡಿಕೊಳ್ಬೇಕು. ಜ್ಞಾನವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು, ಜೀವನದಲ್ಲಿ ಅದನ್ನು ಅಳವಡಿಸಿಕೊಳ್ಳಬೇಕು. ಆಗ ಜೀವನವು ಜೇನಿನ ಕಡಲಾಗಬಹುದು. ಸಂತೃಪ್ತಿಯ
ಎಂಬುದಿದೆ. ಮನುಷ್ಯನಿಗೆ ಸಂತೃಪ್ತಿ ಅಂತ ಹೇಳುವಂಥದ್ದು ಬೇಕು. ಇಲ್ಲದಿದ್ದರೆ ನಿಮ್ಮಲ್ಲಿ ಎಷ್ಟೇ ಇರಲಿ, ಧನ ಕನಕ ಆಸ್ತಿ ಐಶ್ವರ್ಯ ಕೀರ್ತಿ ಯಾವುದೇ ಇರಲಿ, ಆ ತೃಪ್ತಿ ಅಂತ ಹೇಳುವಂಥದ್ದು ಇಲ್ಲದಿದ್ದರೆ ಎಲ್ಲವೂ ಇದ್ದು ಏನೂ ಇಲ್ಲದಿದ್ದ ಹಾಗೆ ತಿಳಿದು ಅದನ್ನು ತಿಳಿದುಕೊಳ್ಳುವಂಥದ್ದೇ ಮುಖ್ಯವಾದಂತಹ ಜ್ಞಾನ. ಗಣಪತಿಗೂ ಸಂಪತ್ತಿನ ಒಡೆಯನಾದಂತಹ ಕುಬೇರನಿಗೂ ಒಂದು ರೀತಿಯಾದಂಥ ಸಾಮ್ಯತೆ ಅಂತ ಹೇಳುವಂಥದ್ದು ಉಂಟು. ಗಣಪತಿಯು ಸಾಕ್ಷಾತ್ ಶಿವನ ಕುಮಾರನಾಗಿದ್ದರೆ ಕುಬೇರನು ಶಿವನ ಭಕ್ತನಾಗಿರುತ್ತಾನೆ. ಹೀಗೆ ಅವರಲ್ಲಿ ಒಂದು ರೀತಿಯಾದಂಥ ಅನ್ಯೋನ್ಯವಾದಂತಹ ಭಾವನೆ ಮತ್ತು ಆ ಪ್ರೀತಿ ವಿಶ್ವಾಸ ಅಂತ ಹೇಳುವಂಥದ್ದು ಇತ್ತು. ಹೀಗಿರುವಂಥ ಸಂದರ್ಭದಲ್ಲಿ ಅಲ್ಲಿ ಕುಬೇರನು ಒಂದು ದಿನ ವಿಘ್ನ ನಿವಾರಕನಾದಂತಹ ಗಣೇಶನನ್ನು ಅಲ್ಲಿ ಊಟಕ್ಕೆ ಆಹ್ವಾನವನ್ನು ಕೊಡ್ತಾನಂತೆ. ಒಂದು ದಿವಸ ನೀನು ನನ್ನ ಮನೆಗೆ ಬಂದು ನನ್ನ ಆತಿಥ್ಯವನ್ನು ನೀನು ಸ್ವೀಕಾರ ಮಾಡಬೇಕು ಎಂಬುದಾಗಿ ಆಮಂತ್ರಣವನ್ನು ಕೊಟ್ಟಂಥ ಸಂದರ್ಭದಲ್ಲಿ ಆಗ ಗಣೇಶನಾದರೂ ಕೂಡ ಇವನ ಆಹ್ವಾನಕ್ಕೆ ಒಪ್ಪಿಗೆಯನ್ನು ಎತ್ತು ಕುಬೇರನ ಮನೆಗೆ ಹೋಗುವುದು. ಕುಬೇರನ ಮನೆಗೆ ಹೋದಂಥ ಸಂದರ್ಭದಲ್ಲಿ ಗಣಪತಿಯನ್ನು ಆದರ ಆತಿಥ್ಯಗಳಿಂದ ಯಥೋಚಿತವಾಗಿ ಆತನನ್ನು ಸ್ವಾಗತಿಸಿ ಹೇಳಿದಂತೆ ಅಲ್ಲಿ ಊಟಕ್ಕೆ ಅಲ್ಲಿ ಕುಳಿತುಕೊಂಡಂಥ ಸಂದರ್ಭದಲ್ಲಿ ವಿಶೇಷವಾದಂಥ ಭೋಜನದ ವ್ಯವಸ್ಥೆಯನ್ನು ಮಾಡಿ ಅಲ್ಲಿ ಅವನಿಗೆ ಅಲ್ಲಿ ತೃಪ್ತಿಪಡಿಸಬೇಕು ಅಂತ ನಾನಾ ವಿಧವಾದಂತಹ ಭಕ್ಷ್ಯಗಳನ್ನು ಚೋದ್ಯಗಳನ್ನು ಲೇಹಗಳನ್ನು ಅಲ್ಲಿ ಸಿದ್ಧಪಡಿಸಿ ಬಡಿಸಿದಂತೆ. ಆದರೆ ಇವನು ಎಷ್ಟೇ ಬಡಿಸಿದರೂ ಕೂಡ ಅಲ್ಲಿ ಗಣಪತಿಗೆ ತೃಪ್ತಿ ಆಗಲಿಲ್ಲಂತೆ. ಏ ಇನ್ನೂ ಸ್ವಲ್ಪ ಬೇಕು, ಇನ್ನೂ ಸ್ವಲ್ಪ ಹಾಕು, ಈ ರೀತಿಯಾಗಿ ಆತನಿಗೆ ಹೊಟ್ಟೆಗೆ ತುಂಬುವುದಿಲ್ಲ. ಹಾಗಾದರೆ ಇಲ್ಲಿ ಕುಬೇರನಿಗೂ ಗಣಪತಿಗೂ ಇರುವ ಸಾಮ್ಯತೆ ಅಂದರೆ ಇನ್ನೊಂದು ಇಬ್ಬರ ಹೊಟ್ಟೆ ಅಂತ ಹೇಳುವಂಥದ್ದು ಗುಡಾಣ ಗಾತ್ರದ್ದೇ. ಗಣೇಶನನ್ನು ಲಂಬೋದರ ಅಂತಲೇ ಕರೆಯುವಂಥದ್ದು. ಆದರೆ ಕುಬೇರನು ಮಾತ್ರ ಆ ಹೊಟ್ಟೆ ಅಂತ ಹೇಳುವಂಥದ್ದು ದೊಡ್ಡದು ಅಂತ ಯಾರಿಗೂ ಗೊತ್ತಿರಲಿಕ್ಕಿಲ್ಲ. ಹಾಗಿರುವಂಥ ಸಂದರ್ಭದಲ್ಲಿ ಅಲ್ಲಿ ಕುಬೇರನಿಗೆ ಅಚ್ಚರಿ ಆಗ್ತದಂತೆ, ಇವನು ಎಷ್ಟು ಬಡಿಸಿದರೂ ಇವನಿಗೆ ತೃಪ್ತಿ ಆಗುವುದಿಲ್ಲ. ಆಗ ಮಾಡಿಟ್ಟಂತಹ ಎಲ್ಲ ಪದಾರ್ಥಗಳು ಕೂಡ ಅಲ್ಲಿ ಬರಿದಾಗಿ ಹೋಯಿತು. ಹಾಗಾದರೆ ಏನು ಮಾಡುವಂಥದ್ದು? ಈಗ ನನಗೆ ಅಪಮಾನ ಆಯಿತು, ನಾನು ಗಣೇಶನಿಗೆ ಅಲ್ಲಿ ಹೊಟ್ಟೆ ತುಂಬಿಸ್ಲಿಕ್ಕೂ ನನ್ನಿಂದ ಸಾಧ್ಯವಾಗಲಿಲ್ಲವಲ್ಲಂಬಂಥ ಚಿಂತೆಯಿಂದ ಕಡೆಗೆ ಗಣೇಶನ ಕಾಲುಗಳಿಗೆ ಬಿದ್ದು ಕ್ಷಮೆ ಕೋರ್ತಾನಂತೆ. ನನ್ನಿಂದ ತಪ್ಪಾಯಿತು, ನಿನ್ನ ಹೊಟ್ಟೆಯನ್ನು ತುಂಬಿಸುವಂಥ ಶಕ್ತಿ ನನಗೆ ಇಲ್ಲ. ಈ ರೀತಿಯಾಗಿ ಬೇಡಿಕೊಂಡಾಗ ಅಲ್ಲಿ ಗಣೇಶನ ಮುಗುಳ್ನಗೆಯನ್ನು ಬೀರಿ ಅಲ್ಲಿ ಹೇಳುವಂಥದ್ದು. ಅಂದರೆ ಈ ಕಥೆಯ ಗೂಢಾರ್ಥ ಏನೆಂದರೆ, ತಮ್ಮ ಈ ಆಧುನಿಕ ಬದುಕಿನಲ್ಲಿ ಎಲ್ಲವೂ ನಮಗೆ ಬೇಕು ಎಂಬಂತಹ ಹಪಹಪಿ ಜಗತ್ತಲ್ಲಿ ಎಲ್ಲ ಜನರನ್ನು ಕಾಡ್ತಾ ಇದೆ. ಅಭಿವೃದ್ಧಿ ಅಂದರೆ ಅಪಾರವಾದಂಥ ಸಂಪತ್ತನ್ನು ಗಳಿಸುವುದು ಎಂಬ ಅರ್ಥ ಅಲ್ಲ. ಅದನ್ನೇ ಗಣೇಶ ಹೇಳುವಂಥದ್ದು. ನೀನೊಂದು ಊಟ ಬಡಿಸಿ ಗಣೇಶನನ್ನು ತೃಪ್ತಿಪಡಿಸ್ತೇನೆಂತ ನಿನ್ನ ಮನಸ್ಸಿನಲ್ಲಿ ಇರಬಹುದು. ಆದರೆ ಕೇವಲ ಒಂದು ಯಾವುದೋ ಒಂದು ಸ್ವಾರ್ಥ ಸಾಧನೆಗಾಗಿ ಒಬ್ಬನಿಗೆ ಕೊಟ್ಟು ಒಬ್ಬನನ್ನು ತೃಪ್ತಿಪಡಿಸಲಿಕ್ಕೆ ಸಾಧ್ಯವಿಲ್ಲ ಎಂಬುದನ್ನು ನಾವು ಈ ಕಥೆಗಳ ಮೂಲಕ ಅರ್ಥ ಮಾಡಿಕೊಳ್ಬೇಕು. ಹಾಗೆ ಗಣೇಶನು ಕೂಡ ನಮಗೆಲ್ಲರಿಗೂ ಕೂಡ ಈ ರೀತಿಯಾದಂಥ ಸಂದೇಶವನ್ನು ಕೊಡ್ತಾನೆ, ನಾವು ಒಬ್ಬರಿಗೆ ಕೊಟ್ಟು ತೃಪ್ತಿಪಡಿಸ್ತೇನೆ ಅಂತ. ಹಾಗೆ ಕುಬೇರನಲ್ಲೂ ಅದನ್ನೇ ಹೇಳುವಂಥದ್ದು. ಆಗ ಅಪಾರವಾದಂಥ ಸಂಪತ್ತು ಗಳಿಸಿ ನಾವು ಸುಖಿಗಳಾಗುತ್ತೇವೆ ಅಂತ ಯಾರು ನಿರ್ಧಾರವನ್ನು ಮಾಡಬಾರದು. ಈಗಿನ ಶಿಕ್ಷಣವು ಕೂಡ ಅದೇ ನಿಟ್ಟಿನಲ್ಲಿ ಸಾಗಿದೆ. ನಾವು ಯಾರೇ ಆಗಲಿ ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಬೇಕಾದ್ರೆ ಡಾಕ್ಟರ ಇಂಜಿನಿಯರೋ ಮತ್ತೊಂದು ಆಗಬೇಕು, ತುಂಬ ಹಣವನ್ನು ಸಂಪಾದನೆ ಮಾಡಬೇಕು ಅಂತ. ಕೊನೆ ಕಾಲದಲ್ಲಿ ಆ ಮಕ್ಕಳೇ ಆ ತಂದೆ ತಾಯಿಗೆ ಸಿಗುವುದಿಲ್ಲ, ಇದನ್ನು ನಾವು ಕಾಣ್ತೇವೆ. ಅದನ್ನೇ ವೈಪರೀತ್ಯ ಅಂತ ಹೇಳುವಂಥದ್ದು. ಇದರಿಂದ ಐಹಿಕ ಆಧ್ಯಾತ್ಮಿಕ ಅರ್ಥಾತ್ ವಿದ್ಯೆಯನ್ನು ನಾವು ಒಳ್ಳೆಯದಾದಂಥ ಅಂದರೆ ವಿದ್ಯೆಯನ್ನು ನಾವು ಬೋಧಿಸುತ್ತಿಲ್ಲ. ಸರಳವಾಗಿ ನಾವು ಹೇಳುವುದಾದರೆ, ಯಾವ ವ್ಯಕ್ತಿ ತನ್ನಲ್ಲಿರುವಂಥ ಸಂಪತ್ತಿನಿಂದಲೇ ತೃಪ್ತಿ ಹೊಂದುವನು ಅವನು ತನ್ನ ಜೀವನವನ್ನು ಅತ್ಯಂತ ಸುಖಮಯವಾಗಿ ಅಲ್ಲಿ ಕಳೀತಾನೆ. ಯಾಕಂದರೆ ಮನುಷ್ಯನಿಗೆ ತೃಪ್ತಿ ಅಂತ ಹೇಳುವಂಥದ್ದು ತನ್ನಲ್ಲಿ ಏನಿದೆ ಅದರಿಂದ ಆತ ತೃಪ್ತಿಯನ್ನು ಪಡಿಬೇಕು. ಇನ್ನು ಹೆಚ್ಚಿನದಾದಂಥ ಸುಖ ಪಡೆಯುವುದಕ್ಕೆ ಅನ್ಯ ಮಾರ್ಗವನ್ನು ಅನುಸರಿಸಿ ಆತ ಸಂಪಾದನೆ ಮಾಡಿತು ಅಂತಾದರೆ ಅದರಿಂದ ಮುಂದೆ ಆ ಕರ್ಮ ಅಂತ ಹೇಳುವಂಥದ್ದು ದುಷ್ಕರ್ಮವಾಗಿ ಜನ್ಮ ಜನ್ಮಾಂತರಗಳಲ್ಲೂ ಆತನನ್ನು ಬೆಂಬಿಡದೆ ಹಿಂಬಂದು ಆತನನ್ನು ಕಾಡುತ್ತದೆ, ಗಂಡು ಗಿಡಿಸಿಯೇ ತೀರುತ್ತದೆ. ಆದ್ದರಿಂದ ನಾವು ಅರ್ಥ ಮಾಡಿಕೊಳ್ಬೇಕು, ನಾವು ಸರಿಯಾದ ಮನುಷ್ಯರಾಗಿ ಹುಟ್ಟಿದಂತಹ ನಾವು ಸರಿಯಾದ ಜ್ಞಾನ ಅಂದರೆ ಪಾರಮಾರ್ಥಿಕವಾದಂತಹ ಜ್ಞಾನವನ್ನು ಪಡೆದುಕೊಂಡು ನಾವು ಸುಕೃತಿಯನ್ನು ಪಡೆದುಕೊಳ್ಳಬೇಕು ಎಂಬುದು ಇಂದಿನ ಈ ತತ್ವ ಪ್ರಸಾರದ ಮುಖ್ಯವಾದಂಥ ವಿಚಾರವಾಗಿರುತ್ತದೆ. ಈ ಕಥೆಯನ್ನು ಕೇಳಿದಂಥ ಈ ಪ್ರವಚನವನ್ನು ಆಲಿಸಿದಂಥ ಎಲ್ಲ ವೀಕ್ಷಕರಿಗೂ ಕೂಡ ಆ ಮಹಾಗಣಪತಿ ಭಗವಂತ ನಿಮಗೆಲ್ಲರಿಗೂ ಆಯುರಾರೋಗ್ಯವನ್ನು ಕರುಣಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಪ್ರವಚನವನ್ನು ಮುಗಿಸ್ತಾ ಇದ್ದೇನೆ. ಓಂ ತತ್ಸತ್.